ನನ್ನ ತೀರ್ಥಹಳ್ಳಿ ತಾಲೂಕಿಂದ ಕುಂದಾಪುರ ಮತ್ತು ಉಡುಪಿ ತಾಲೂಕಿಗೆ ಅಡ್ಮಿಷನ್ ಆಗಿದ್ದಾರೆ ಮಕ್ಕಳು. ನೀವು ಸಮಯಕ್ಕೆ ಸರಿಯಾಗಿ ಹಾಸ್ಟೆಲ್ ಓಪನ್ ಮಾಡದೇ ಇದ್ರೆ ಜೂನ್ ತಿಂಗಳ ಮೊದಲನೇ ವಾರದಲ್ಲಿ ಹಾಸ್ಟೆಲ್ ಕಾಲೇಜ್ ಶುರು ಆಗುತ್ತೆ. ನೀವು ನವೆಂಬರ್ ತಿಂಗಳಿಗೆ ಹಾಸ್ಟೆಲ್ ಓಪನ್ ಮಾಡಿದ್ರೆ ಎಲ್ಲಿ ಹೋಗಿ ಎಲ್ಲಿ ಇರ್ಬೇಕು ಹೇಳಿ? ಬಡ ಮಕ್ಕಳು ದೂರದಿಂದ ಹೋಗ್ಬೇಕಾಗುತ್ತಲ್ಲ ಅಂತ ಹಾಸ್ಟೆಲ್ ಆಶ್ರಯಿಸ್ತಾರೆ. ಇದನ್ನ ಅದ್ರ ಉದ್ದೇಶ ವಿಫಲ ಆಗ್ತದೆ. ಆದ್ರಿಂದ ಇದಕ್ಕೆ ಒಂದು ಪ್ರೊಸೀಜರ್ ಅನ್ನ ಸರಿಯಾದ ರೀತಿ ಮಾಡಿ. ಯಾವುದೇ ಸರ್ಕಾರದಲ್ಲೂ ಹಿಂಗೆ ಆಗಿದೆ. ನಾನು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳಿಕೊಳ್ಳುವುದಿಲ್ಲ. ಕಾಲೇಜ್ ಪ್ರಾರಂಭ ಆದ ದಿನ ಹಾಸ್ಟೆಲ್ ಪ್ರಾರಂಭ ಆಗುತ್ತೆ. ಒಂದ್ ನಿಮಿಷ ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಸಚಿವರೇ. ಪೂರಕ ಆಯ್ತು, ಪೂರಕ ಮಾತಾಡ್ತೀವಿ. ಅವ್ರು ಉತ್ತರ ಕೊಡ್ಲಿ, ಒಟ್ಟಿಗೆ ಉತ್ತರ ಕೊಡ್ಲಿ. ಆಯ್ತು ನಮ್ದು ಈಗ ಒಂದೇ ಪ್ರಶ್ನೆ. ಕಿರಣ್ ಕುಮಾರ್, ನಾನು ಉತ್ತರ ಕೊಡ್ತೀನಿ, ನಿಮ್ಗೆ ತೃಪ್ತಿ ಆಗಲಿಲ್ಲ ಅಂದ್ರೆ ಮತ್ತೆ ಎದ್ದು ಕೇಳಿ. ನಿಮಿಷ ಇದು ಬೇರೆ ಬೇರೆ ಅಂದ್ರೆ ಅವರ ಏನು ಬೇರೆ ಡಿಮಾಂಡ್ ಇದೆ? ಬೇರೆ ಡೈರೆಕ್ಟ್ ಸಬ್ಜೆಕ್ಟ್ ಬನ್ನಿ. ಈ ಹಾಸ್ಟೆಲ್ ನಲ್ಲಿ ದಾಖಲಾತಿಯಾದ ಎಲ್ಲಾ ಮಕ್ಕಳಿಗೂ ಶುಚಿ ಸಂಭ್ರಮದ ಕಿಟ್ ಅಂತ ಕೊಡ್ತಾರೆ. ಪೇಸ್ಟು, ಸೋಪು ಇದೆಲ್ಲ. ಇದು ಈವಾಗ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ನವೆಂಬರ್ ನಲ್ಲಿ ಸುತ್ತೋಲೆ ಕಳಿಸಿದ್ದಾರೆ, ಡಿಸೆಂಬರ್ ನಲ್ಲಿ ಅವರೀಗ ಪೂರೈಕೆ ಮಾಡ್ತಾ ಇದ್ದಾರೆ. ಓಕೆ, ಈ ಆರು ತಿಂಗಳು ಕೊಡಲಿಲ್ಲ ಯಾಕೆ ಅಂತ ಸಚಿವರು ಉತ್ತರ ಕೊಡ್ಬೇಕಿದೆ. ಶಿವಲಿಂಗೌಡ್ರೆ ಕೂತ್ಕೊಳ್ಳಿ ಪಕ್ಕದಲ್ಲಿ. ಈಗ ಅವರು ಉಡುಪಿ ಜಿಲ್ಲೆಯ ಬಗ್ಗೆ ಮಾತಾಡಿದ್ರು. ಅಲ್ಲಿ 18 ಮೆಟ್ರಿಕ್ ಪೂರ್ವ ಮತ್ತು 25 ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳಿದ್ದಾವೆ. ಇಡೀ ಅವ್ರದ್ದೊಂದೇ ಜಿಲ್ಲೆ ಅಲ್ಲ, ಇಡೀ ರಾಜ್ಯದೊಳಗೆ ಜಿಲ್ಲಾ, ವಿಶೇಷವಾಗಿ ಜಿಲ್ಲಾ ಕೇಂದ್ರದೊಳಗೆ ನಮಗೆ ಹಾಸ್ಟೆಲ್ದ ಕೊರತೆ ಇದೆ ಹಿಂದುಳಿದ ವರ್ಗದ್ದು. ಈ ಸತೆ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಒಂದು ಒಂದು 100 ಆದ್ರೂ ಮಾಡಿಕೊಡ್ಬೇಕು. ಯಾಕಂದ್ರೆ ಮೇನ್ ಜಿಲ್ಲಾ ಕೇಂದ್ರ ಅದು, ವಿಶೇಷವಾಗಿ ಎಜುಕೇಶನ್ ಹಬ್. ಈ ಬೆಳಗಾವಿ ಇರ್ಬೋದು, ಮಂಗಳೂರು ಇರ್ಬೋದು, ನಮ್ಮ ಧಾರವಾಡ ಇರ್ಬೋದು, ಬಾಗಲಕೋಟೆ, ಬಿಜಾಪುರ, ಎಲ್ಲಾ ಜಿಲ್ಲಾ ಕೇಂದ್ರಗಳು ಮಕ್ಕಳು ಬರ್ತಾರೆ. ಹಿಂಗಾಗಿ ನಮಗೆ ಅದನ್ನು ಮಾಡಲಿಕ್ಕೆ ನಾವು ಈಗಾಗಲೇ ಪ್ರಸ್ತಾವನೆಯನ್ನು ಇಲಾಖೆ ಕಳಿಸಿದ ಮುಖ್ಯಮಂತ್ರಿಗಳು ಕಳಿಸಿದ್ವಿ. ಅದನ್ನ ಕೊಡ್ತಾರಂತ ನಿರೀಕ್ಷೆ ಒಳಗೂ ನಾವಿದ್ದೀವಿ. ಆದಷ್ಟು ಬೇಗನೆ ಅದನ್ನ ನಾನು ಮುಖ್ಯಮಂತ್ರಿ ಗಮನ ತಂದು ಅದನ್ನ ಮಾಡುವಂತ ಎಲ್ಲಾ ಜಿಲ್ಲಾ ಕೇಂದ್ರಕ್ಕೂ ಕೊಡುವಂತ ಕೆಲಸ. ಅದ್ರ ಜೊತೆಗೆ ಅವರು ಇನ್ನೂ ಒಂದು ಮಾತನ್ನು ಹೇಳಿದ್ರು. ನಮ್ಮ ಇವರು ಜೂನ್ ದೊಳಗ ರಮೇಶ್ ಸಿದ್ದೇಗೌಡರು ಮಂತ್ರಿಗಳೇ, ಸೋಷಿಯಲ್ ಮಿನಿಸ್ಟರ್ ಇನ್ನೂ ಒಂದು ಬಹಳ ಪ್ರಮುಖವಾದಂತಹ ಸುದ್ದಿ ಪ್ರಸ್ತಾಪವನ್ನ ಮಾಡಿದ್ರು. ವಿಷಯವನ್ನ ಏನಂದ್ರೆ ಜೂನ್ ದೊಳಗ ಕಾಲೇಜುಗಳು ಪ್ರಾರಂಭ ಆಗ್ತಾವು. ನೀವು 2-3 ತಿಂಗಳಾದ್ರೂ ಕೆಲವೊಂದಿಷ್ಟು ಹಾಸ್ಟೆಲ್ ಮಕ್ಕಳು ಸೇರಲ್ಲ, ಸತ್ಯ. ಯಾಕೆ ಆಗ್ತಾ ಇದೆ ಅಂದ್ರೆ ಹಿಂದಿನ 2 ವರ್ಷದೊಳಗ ಕರೋನಾ ಟೈಮ್ದೊಳಗ ಎಜುಕೇಶನ್ ಒಳಗ ಏನು ಎಕ್ಸಾಮ್ಗಳು ಏರುಪೇರು ಆಗಿದೆ. ಮೊನ್ನೆ ಅಧ್ಯಕ್ಷರೇ ಜೂನ್ ದೊಳಗ SLC ಇದು ಬಂದ್ಗಳನ್ನ ಏನು ಪರೀಕ್ಷೆ ಇದ್ರದ್ದು ಇದು ಬಂದ್ಗಳನ್ನ ಅವರ ರಿಸಲ್ಟ್ ಬಂದ ತಕ್ಷಣನೆ ಜೂನ್ದಾಗ ನಾವು ಅಡ್ಮಿಷನ್ ಮಾಡ್ತೀವಿ. ಅಪ್ ಟು PUC ಸೆಕೆಂಡ್ ಇಯರ್ ವರೆಗೂ ಮಾಡ್ತೀವಿ. ಅದಾದ್ಮೇಲೆ ಡಿಗ್ರಿ ಲೇಟ್ ಆಗಿ ಬರ್ತಾ ಇತ್ತು. ಈಗೇನಾಗಿದೆ ಅಂತಂದ್ರೆ ಟೆಕ್ನಿಕಲ್ ಕೋರ್ಸ್ಗಳು ಎಕ್ಸಾಮು ಮುಗಿದ ರಿಸಲ್ಟ್ ಈಗ ಬಂದಿದೆ ಸೆಪ್ಟೆಂಬರ್ದು. ಈಗೂ ನಮ್ಮ ಹತ್ರ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ ಮಕ್ಕಳು. ಈಗ ಅದನ್ನ ಅದಕ್ಕೆ ನಾನು ಈಗಾಗಲೇ ಉನ್ನತ ಶಿಕ್ಷಣ ಇಲಾಖೆಗೆ ಮತ್ತು ಶಿಕ್ಷಣ ಇಲಾಖೆಗೆ ನನ್ನ ಇಲಾಖೆಯಿಂದ ನಮ್ಮ ಸೆಕ್ರೆಟರಿ ಕಡೆಯಿಂದ ಪತ್ರನು ಬರೆಸಿದ್ದೀವಿ. ಇದು ಆದಷ್ಟು ಬೇಗನೆ ಆಗಸ್ಟ್ ಅನ್ನೋದ್ರೊಳಗ ಇವೆಲ್ಲ ಎಕ್ಸಾಮ್ ಮುಗಿದು ರಿಸಲ್ಟ್ ಬಂದ್ರೆ ನಮಗೆ ಹಾಸ್ಟೆಲ್ಗೆ ಮಕ್ಕಳಿಗೆ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದು ಏರುಪೇರು ಆಗಿದೆ. 2 ವರ್ಷ ಈಗ ಕೊರೋನಾ ಬಂದಿರೋದ್ರಿಂದ ಅದು ಏರುಪೇರು ಆಗಿದೆ. ಅದನ್ನು ಸರಿಪಾಣುವಂತ ಕೆಲಸವನ್ನ ಮಾಡ್ತೀನಿ ಒಂದು. ಅದ್ರ ಜೊತೆಗೆ ನಮ್ಮ ಇನ್ನೂ ಒಂದು ವಿಚಾರಗಳನ್ನ ಹೇಳಿದ್ರು. ಉಡುಪಿ ಜಿಲ್ಲೆಗೇನೆ ಹೆಚ್ಚು ಮಕ್ಕಳು ಕೊಡ್ತಾ ಇದಾರೆ ಅಂತ. ಈಗಾಗಲೇ ನಾವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಾಸ್ಟೆಲ್ ಕೊಡೋದ್ರ ಜೊತೆಗೆ ನಮ್ಮ ಸರ್ಕಾರ ವಿದ್ಯಾಸಿರಿ ಯೋಜನೆಯನ್ನು ಏನ್ ಮಾಡಿದ್ವಿ, ಲಾಸ್ಟ್ ಇಯರ್ 18.38 crore ದುಡ್ಡನ್ನ ವಿದ್ಯಾಸಿರಿ ಯೋಜನೆಗೆ ಕೊಟ್ಟಿದ್ವಿ. ಯಾರಿಗೆ ಹಾಸ್ಟೆಲ್ ಸಿಗಾಗಲ್ಲ, ಹಾಸ್ಟೆಲ್ ಸಿಗಲಾರ್ದಂತ ಮಕ್ಕಳಿಗೆ 1500 ಹಂಗ ಒಂದು 10 ತಿಂಗಳಿಗೆ ಅದನ್ನ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ವಿ. ಅದನ್ನು ಯಾವ ಆಧಾರದ ಮೇಲೆ ಮಾಡ್ತೀವಿ ಅಂದ್ರೆ ಕೆಲವೊಂದಿಟ್ಟು ಲೇಟ್ ಆಗುತ್ತೆ. ಯಾಕೆ ಲೇಟ್ ಆಗುತ್ತೆ ಅಂದ್ರೆ ಅವರ ವಿದ್ಯಾರ್ಥಿಗಳ ಏನ್ ಹಾಜರಾತಿ ಮೇಲೆ ನಾವು ಕೊಡಬೇಕಾಗತ್ತೆ. ಅದಕ್ಕೆ ನಾವು ಈಗ ಎಲ್ಲೇ ಹಾಸ್ಟೆಲ್ ಸಿಕ್ಕಿಲ್ಲ, ಹಾಸ್ಟೆಲ್ ಸಿಗಲಾರ್ದ ಮಕ್ಕಳು ಎಷ್ಟದಾರ ಅವ್ರ ಇರ್ಲಾದವ್ರಿಗೆ ವಿದ್ಯಾಸಿರಿಯೊಳಗ ಈಗಾಗಲೇ ಇದನ್ನ ಕರೆದಿದ್ದೀವಿ, ಅಪ್ಲಿಕೇಶನ್ ಅನ್ನು ಕರೆದಿದ್ದೀವಿ. ಈಗಾಗಲೇ ಕನಿಷ್ಠ ಅರ್ಜಿಗಳು 84,271 ಅರ್ಜಿಗಳಾಗ. ಅದು ಉಡುಪಿಯಲ್ಲಿ 388 ವಿದ್ಯಾರ್ಥಿಗಳು ವಿದ್ಯಾಸಿರಿ ಇದ್ರೊಳಗೆ ಹಾಕಿದ್ರೆ ಅಪ್ಲಿಕೇಶನ್ ಹಾಕಿದ್ರೆ ಅದನ್ನು ಕೊಡಿಸುವಂತ ಕೆಲಸ. ನಮ್ಮ ಓವರ್ ಆಲ್ ಸಮಸ್ಯೆಗಳು ಏನಂದ್ರೆ
ವಿಶೇಷವಾದಂತಹ ಜಿಲ್ಲಾ ಕೇಂದ್ರದೊಳಗೆ ಹಾಸ್ಟೆಲ್ ಅವಶ್ಯಕತೆ ಇದೆ, ಅದು ಸರ್ಕಾರ ಗಮನಕ್ಕಿದೆ, ಆದಷ್ಟು ಬೇಗನೆ ಮುಖ್ಯಮಂತ್ರಿ ಈಗ ಸಮಸ್ಯೆ ಬಹಳಷ್ಟು ಇದೆ. ತಾವಿವತ್ತು ಮಂತ್ರಿ ಆಗಿದ್ದೀರಿ, ಅದನ್ನು ಆದಷ್ಟು ಬಗ್ಗೆ ಬಗೆಹರಿಸಬೇಕಂತದಕ್ಕೆ ಯೋಜನೆ ಮತ್ತು ಯೋಜನೆ ಮಾಡಿ. ಒಂದು ಎರಡನೇದು ಏನಂತ ಹೇಳಿದ್ರೆ, ನೀವು ಹಾಸ್ಟೆಲ್ ಸಮಸ್ಯೆ ಬಗೆಹರಿಸುವಾಗ ಈ ವರ್ಷ ಸಮಸ್ಯೆ ಬಗೆಹರಿಸಬೇಡಿ, ಮುಂದಿನ 30 ವರ್ಷ ಆಗುವಾಗ ಎಷ್ಟು ಡಿಮಾಂಡ್ ಬರ್ತದೆ ಏನ್ ಬರ್ತದೆ ಅಂತ ಹೇಳಿ ಸ್ವಲ್ಪ ದೂರ ಆದ್ರೂ ಚಿಂತೆ ಇಲ್ಲ. ನೀವು ನಗರದಲ್ಲೇ ಜಾಗ ಹುಡ್ಕೊಂಡು ಹೋಗುದು ಅಲ್ಲಿ ಸಂದ ಅಟ್ಲೀಸ್ಟ್, ಯಾಕಂದ್ರೆ ಇವತ್ತಿನ ಸಮಸ್ಯೆ ಈ ವರ್ಷ ಬಗೆಹರಿಸಲು ಆಗುದಿಲ್ಲ. ಇದೆಲ್ಲ ಹಿಂದಿನಿಂದ ಸಮಸ್ಯೆಗೆ ಈಗ ಸಮಸ್ಯೆ ಬಂದು ನಿಂತಿದೆ. ಈಗ ನಿಮ್ಮ ಭವಿಷ್ಯಕ್ಕೆ ಬಗೆಹರಿಸಬೇಕು, ಒಂದು ಮುಂದಿನ ಆಲೋಚನೆ ಮಾಡಿಕೊಂಡು ಯೋಜನೆ ರೂಪಿಸಿಕೊಳ್ಳಿ. ಅದಕ್ಕಾಗಿ ನಿಮ್ಮ ಅಧಿಕಾರ ಉಪಯೋಗ ಮಾಡಿಕೊಂಡು ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಿ. ಸಮಸ್ಯೆ ಎಲ್ಲಷ್ಟು ಇದೆ. ಸೋದರ ಗಂಡು ಮಕ್ಕಳಿಂದ ಹೆಣ್ಮಕ್ಳು ಬಹಳ ಕಷ್ಟ ಪಡ್ತಿದ್ದಾರೆ ಗ್ರಾಮೀಣ ಮಟ್ಟದವರು. ಸೊ ಇದನ್ನು ಸರಿಪಡಿಸಬೇಕು. ಮಾನ್ಯ ಅಧ್ಯಕ್ಷೆ, ಧಾರವಾಡ ವಿದ್ಯಾಕಾಶಿ ಅಂತಾರೆ ಸರ್, ಮಾನ್ಯ ಸಚಿವ ಬಾಲಕೃಷ್ಣ ಸಿ ಎನ್. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಆ ಶುಚಿ ಕಿಟ್ಟಿನ ಬಗ್ಗೆ ಒಂದು ಕೇಳಿದ್ರೆ, ಅದು ಶುಚಿ ಕಿಟ್ಟಿನ ಬಗ್ಗೆ ಶುಚಿ ಸಂಭ್ರಮ ಕಿಟ್ಟನ್ನು ನಾವು ಈ ವರ್ಷ ಪ್ರಾರಂಭ ಆಗಿದೆ. ಅದು ನವೆಂಬರ್ ದೊಳಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮಾಡಿದ್ದಾರೆ ಇತ್ತು, ಫೆಬ್ರವರಿ ತನಕ ಕೊಟ್ಟಿದ್ದಾರೆ. ಈಗ ಪೂರ್ಣ ಕೇಳರ್ ಕೇಳಿ ಸರ್, ಈಗ ಅದು ಒಂದ್ ಸರ್ 4 ಹಾಸ್ಟೆಲ್ 4 ಇಲಾಖೆ ಅದನ್ನು ಕೊಡ್ತಾ ಇದ್ವಿ ಒಂದೇ ಕಡೆ ಕೇಸ್ ಆಡಿದ್ದು. ಅದ್ರದಿಂದ ನಾನೇನಿದೆ ಲೇಟ್ ಆಗಿದೆ. ಮುಗಿದಲ್ಲ 66 ತಾಲೂಕುಗಳಿಗೆ ಇಂದ ಇವ್ರು ಯಾರು 4 ವರ್ಷ ಕಂಪ್ಲೀಟ್ ತಿಂಗಳ ತಿಂಗಳ ಮುಟ್ಟಿಸುವಂತ ಕೆಲಸ. ಬಾಲಕೃಷ್ಣ ಸಿ ಎನ್ ಮಾತಾಡಿ.